ಕೆಕೆಆರ್ ಪಂಜಾಬ್ ಗೆದ್ದ ನಂತರ ಪ್ರಕಟಿಸಿದರು IPL 2024 ಪಾಯಿಂಟ್ಸ್ ಟೇಬಲ್. ಪಾಯಿಂಟ್ಸ್ ಟೇಬಲ್ ಹೇಗಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಿನ್ನೆ ಎರಡು ಪಂದ್ಯ ಕಂಪ್ಲೀಟ್ ಆಗಿದೆ, ಡಬಲ್ ಹೆಡರ್ ಆಗಿತ್ತು. ಮೊದಲ ಪಂದ್ಯದಲ್ಲಿ ಗೆದ್ದಿದ್ದು ಯಾರಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ ಗೆದ್ದಿದೆ. ಎರಡನೇ ಪಂದ್ಯದಲ್ಲಿ KKR ಗೆದ್ದಿದೆ. ಫಸ್ಟ್ ಮ್ಯಾಚು CSK ಗೆದ್ದಿದ್ದಾರೆ. ಈ ಮೂರರಲ್ಲೂ ಕೂಡ ಗೆದ್ದಿರೋದು ಹೋಮ್ ಟೀಮೇನೆ. ಎಲ್ಲ ಹೋಮ್ ತಂಡಗಳು ಕೂಡ ಪಾಯಿಂಟ್ಸು ಸಿಕ್ಕಿದೆ. ನಮ್ಮ RCB ತಂಡ ನಾಳೆ ಪಂದ್ಯವನ್ನು ಆಡ್ತಾರೆ. ಇದೀಗ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಗೊತ್ತಾ? ನಂಬರ್ 1 CSK, ನಂಬರ್ 2 PBKS, ನಂಬರ್ 3 KKR, ನಂಬರ್ 4 SRH, ನಂಬರ್ 5 DC, ನಂಬರ್ 6 RCB. 7, 8, 9, 10 ತಂಡಗಳು ಇನ್ನೂ ಕೂಡ ಮ್ಯಾಚ್ ಆಡಿಲ್ಲ. ನಮ್ಮ ತಂಡ ಕೊನೆಯಲ್ಲಿ ಉಳಿಯೋದಂತೂ ಗ್ಯಾರಂಟಿ. ಯಾಕಪ್ಪ ಅಂದರೆ ಅಜೀಬಾಗ್ ಸೋತಿದ್ದಾರೆ. 8 ಬಾಲ್ಗಳು ಇರೋ ಟೈಮಲ್ಲಿ ಸೋತೋಗಿದ್ದಾರೆ. ನಮ್ಮ RCB ತಂಡ ಪಂಜಾಬ್ ವಿರುದ್ಧ ಗೆಲ್ಲಬೇಕು, ಆವಾಗ ಈ ಒಂದು ಪಾಯಿಂಟ್ಸ್ ಟೇಬಲ್ಗೆ ಒಂದು ಕಳೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಇದು ಮೂರು ಪಂದ್ಯ ಮುಕ್ತಾಯವಾದ ನಂತರ ಪಾಯಿಂಟ್ಸ್ ಟೇಬಲ್. ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ.